ವಿಜಯನಗರ ಜಿಲ್ಲೆ ಅಗರಬಂದಳ್ಳಿ ತಾಲೂಕು ನಾಣ್ಯಪುರ ಗ್ರಾಮದ ಹೊರವಲಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಇದರಿಂದ ನಾವು ಆ ಕಾಡಿಗೆ ಬರುವ ಆಡು ಮೇಕೆ ಅಥವಾ ದನ ಕುರಿ ಕಾಯುವ ಜನರು ಬಹಳ ಹೆದರಿಕೆ ಆಗುತ್ತಿದೆ. ಕಾಡು ಸಾಹೇಬ ಹೇಳ್ತಾನೆ, ಒಂದು ಕುಡುಗೋಲು ಕೊಡಲಿ ಒಯ್ಯಬೇಡ ಅಂತ. ನಾವೇನು ಕಡಿಯೋದಕ್ಕೆ ಅಲ್ಲ, ಕೈಯಲ್ಲಿ ಇರುವುದು ನಮ್ಮ ರಕ್ಷಣೆ, ಆತ್ಮರಕ್ಷಣೆ ಮಾಡಿಕೊಳ್ಳೋದಕ್ಕೆ. ನಮಗೆ ಒಂದು ಕೋಲನ್ನು ಕೊಡು ತೆಗೆದುಕೊಳ್ಳೆಂದು ಹೋಗುತ್ತಾ ಹೋಗು ಅಂತಾರೆ. ಆದರೆ ಅದು ಕಾಡು ಪ್ರಾಣಿ ನಮ್ಮ ಮೈ ಮೇಲೆ ಬಂದರೆ ಯಾವ ರೀತಿ ರಕ್ಷಣೆ ಮಾಡಬೇಕು? ಮೊನ್ನೆ ಇದೇ ಗುಡ್ಡದ ಹತ್ತಿರ ಎರಡು ದಿಷ್ಟಿಗಳಿಗೆ ಒಂದು ದೇವರ ಎತ್ತನ್ನು ಕಡಿದಿದ್ದೆ. ಮತ್ತು ಇವತ್ತು ನಮ್ಮದು ಇದೇ ಗುಡ್ಡ ಹತ್ತಿರ ಈ ಅರ್ಧ ಗಂಟೆ ಮುಂಚಿತವಾಗಿ ಈ ಆಡನ್ನು ಕಡಿದಿದೆ. ಇದೇ ಥರ ಮೂರು ನಾಲ್ಕು ನಮ್ಮವೇ ಸ್ವಂತ ಕಡಿದಿದ್ದರೂ ನಾವು ಗರಡು ಸಾಹೇಬರಿಗೆ ಹೇಳಿದ್ದೆವು. ಅವರನ್ನೇ ಬೇಕಾದರೆ ಕೇಳಿ ಅರಣ್ಯ ಇಲಾಖೆಯವರನ್ನು. ಇದೇ ಥರ ಒಂದು ದೊಡ್ಡ ಆಕಳವನ್ನು ಊರಿಕರವನ್ನು ನಾಲ್ಕು ಮೇಕೆಯನ್ನು ಕಡಿದಿದ್ದಾರೆ. ಇದೇ ರೀತಿಯಾಗಿ ನನ್ನದಷ್ಟು ಅಲ್ಲ, ನಮ್ಮ ಊರಿನ ಎಲ್ಲ ಸುಮಾರು ಒಂದು ಎಂಟತ್ತು ವರ್ಷದಲ್ಲಿ ಕಡಿದರು, ಏನು ಅರಣ್ಯ ಇಲಾಖೆಯವರು ಇದನ್ನು ಪರಿಗಣಿಸಲಿಲ್ಲ. ಮತ್ತು ಒಂದು ಕಳ್ಳೆ ಆಗಿರ್ಬೋದು, ಒಂದು ಮಿಕ ಆಗಿರ್ಬೋದು, ಇದರಿಂದ ಬಿತ್ತಿದಾಗ ಏನೋ ಕಾಯುತ್ತೇವೆ. ಎಂಟು ದಿವಸ ಬಿತ್ತಿದಾಗಿಂದನೂ ಬೆಳೆ ತಕ್ಕನೋ ತನಕನೋ ಕಾಯಬೇಕಂದರೆ ಬಹಳ ಕಷ್ಟ ಆಗುತ್ತಿದೆ. ಸುಮಾರು ನಾಲ್ಕು ತಿಂಗಳಲ್ಲಿ ಮೂರು ತಿಂಗಳು ಬರೋಬ್ಬರಿ ಹೊಲದಲ್ಲಿ ಜೀವನ ಮಾಡಲೇಬೇಕು ರಾತ್ರಿಯಲ್ಲ ನಮ್ಮ ರೈತರು. ಕಾಡಿಗೆ ಮಿಕ ಹೊಲದಲ್ಲಿ ಭಾಳ ತೊಂದರೆಯನ್ನು ಕೊಡುತ್ತಿದೆ. ಮೊನ್ನೆ ಮೊನ್ನೆ ಬಂದಿರೋ ಜೋಳವನ್ನು ಎಲ್ಲ ಕಡಿದು ಕಡಿದು ಹಾಕಿದೆ. ಇದನ್ನು ಎಷ್ಟು ಸಾರಿ ಹೇಳಿದರೂ ಎಕರೆಗಟ್ಟಲೆ ಕಡಲೆಯನ್ನು ತಿಂದರೂ ಯಾ ಸಾಹೇಬರು ಅರಣ್ಯ ಇಲಾಖೆಯಿಂದ ಏನು ಪರಿಗಣಿಸೇ ಇಲ್ಲ. ಒಬ್ಬರು ಯಾರು ಬಂದು ಹೊಲದಲ್ಲಿ ನೋಡುತ್ತಾ ಇಲ್ಲ. ಸುಮ್ಮನೆ ಅದು ಮಾಡಿರಿ ಇದು ಮಾಡಿರಿ ಅಂತಾರೆ. ನಾವು ರೈತರಿ, ನಮಗೇನು ಗೊತ್ತಾಗುತ್ತೆ? ನಾವು ಏನು ಬೆಳೆಯೋದು ಗೊತ್ತು, ಅದನ್ನು ಹೋಗಿ ಮಾರುವುದು ಗೊತ್ತು ಅಷ್ಟು. ಅದು ಬಿಟ್ಟರೆ ಬೆಲೆ ಇದ್ದಷ್ಟು ಮಾರೋದು ನಮಗೇನು ಗೊತ್ತಾ? ಸಾಹೇಬ್ರೆ ನೋಡಿರಿ ಸ್ವಲ್ಪ, ಯಾಕೆ ಅರಣ್ಯ ಇಲಾಖೆಯವರಿಗೆ ಸ್ವಲ್ಪ ತಿಳಿತಾ ಇಲ್ವಾ? ಯಾಕೆ ಒಂದ ಎರಡ ನಿಮಗೆ ಗೊತ್ತಿದೆ ತಾನೇ ಎಷ್ಟಂತ ಹೇಳ್ತೇವೆ.